ಬಿಜೆಪಿ ಸೇರಲಿದ್ದಾರೆ ಪ್ರಭಾವಿ ನಾಯಕ ಸಂಜೆ 4 ಗಂಟೆಗೆ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಪ್ರಭಾವಿ ನಾಯಕ ಸಂಜೆ 4 ಗಂಟೆಗೆ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಪ್ರಭಾವಿ ನಾಯಕರೊಬ್ಬರು ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಯಾರು ಹಾಗಾದ್ರೆ ಆ ಪ್ರಭಾವಿ ನಾಯಕ ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿಗೆ ಬಲ ತುಂಬುತ್ತಾರ ಆ ನಾಯಕ ಆ ಪ್ರಭಾವಿ ನಾಯಕ ಇವತ್ತು ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಚುನಾವಣೆಯ ಈ ಸಂದರ್ಭದಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರ ಪರ್ವ ನಡೆಯತಾ ಇರುವಂತದ್ದು ಹಾಗಾಗಿ ಇವತ್ತು ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಒಬ್ಬ ಪ್ರಭಾವಿ ನಾಯಕ ಸಂಜೆ 4 ಗಂಟೆಗೆ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಚುನಾವಣೆಯ ಈ ಹೊತ್ತಿನಲ್ಲಿ ಬಿಜೆಪಿಗೆ ಬಲ ತುಂಬುತ್ತಾರ ಆ ನಾಯಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಬಿಜೆಪಿ ಸೇರೋದಕ್ಕೆ ಪ್ರಭಾವಿ ನಾಯಕರೊಬ್ಬರು ರೆಡಿ ಆಗಿದ್ದಾರೆ ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಆ ಪ್ರಭಾವಿ ನಾಯಕ ಯಾರು ಹಾಗಾದ್ರೆ ಆ ಪ್ರಭಾವಿ ನಾಯಕ ಇವರ ಸೇರ್ಪಡೆಯಿಂದ ಬಿಜೆಪಿಗೆ ಬಲ ತುಂಬುತ್ತಾ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ವರ್ಕ್ ಔಟ್ ಆಗುತ್ತಾ ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಆ ಪ್ರಭಾವಿ ನಾಯಕ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಚುನಾವಣೆಗೆ ಏನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವಂತ ಆ ನಾಯಕರು ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಪ್ರಭಾವಿ ನಾಯಕರೊಬ್ಬರು ಸೇರ್ಪಡೆ ಆಗುತ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಆ ಪ್ರಭಾವಿ ನಾಯಕ ಯಾರು ಹಾಗಾದ್ರೆ ಬಿಜೆಪಿ ಸೇರಲಿದ್ದಾರೆ ಇವತ್ತು ಆ ಪ್ರಭಾವಿ ನಾಯಕ ಸಂಜೆ 4 ಗಂಟೆಗೆ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನುವಂತ ಮಾತು ಕೇಳಿ ಬರ್ತಿದೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಪಕ್ಷಾಂತರ ಪರ್ವ ಪ್ರತಿ ಬಾರಿ ಚುನಾವಣೆ ಬಂದಾಗ ನಡೆಯುತ್ತೆ ಈ ಬಾರಿ ಅತಿ ಹೆಚ್ಚು ಪಕ್ಷಾಂತರ ಪರ್ವ ನಡೆಯತಾ ಇರೋದನ್ನ ಗಮನಿಸ್ತಾ ಇದೀವಿ ಈಗ ಪ್ರಭಾವಿ ನಾಯಕರೊಬ್ಬರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನುವಂತ ಮಾತು ಯಾರು ಆ ಪ್ರಭಾವಿ ನಾಯಕ ಅನ್ನುವಂತ ಕುತೂಹಲ ಅಂತೂ ಇದ್ದೇ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ರಜನಿ ಮುಖ್ಯವಾಗಿ ಚುನಾವಣೆ ಹೊತ್ತಿರಲ್ಲಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆಯಾಗುವಂತ ನಾಯಕರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅದರಲ್ಲೂ ಕೂಡ ಈ ಬಾರಿ ಬಹುತೇಕ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನ ತೊರೆದು ಕಾಂಗ್ರೆಸ್ ಕಡೆಗೆ ಮುಖ ಮಾಡುತ್ತಿರುವಂತ ಅತಿ ಹೆಚ್ಚಿನ ನಾಯಕರುಗಳು ಬಹುತೇಕರು ಕೂಡ ಕರ್ನಾಟಕದ ಆ ಒಂದು ಕಾಂಗ್ರೆಸ್ನ ಕಚೇರಿಯಲ್ಲಿ ಜಾಯಿನ್ ಆಗ್ತಿರುವಂತ ಸಂಖ್ಯೆ ಕೂಡ ಹೆಚ್ಚಾಗ್ತಿತ್ತು ಕೆಲವೊಂದಿಷ್ಟು ನಾಯಕರುಗಳು ಕಾಂಗ್ರೆಸ್ ಅನ್ನ ತೊರೆದು ಜೆಡಿಎಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರುವಂತಹ ಪರ್ವ ಕೂಡ ಆರಂಭವಾಗಿದೆ ಆದ್ರೆ ಅತಿ ಹೆಚ್ಚು ಪ್ರಭಾವವನ್ನ ಜೊತೆಗೆ ತಮ್ಮ ವರ್ಚಸ್ಸನ್ನ ಆ ಒಂದು ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಇಟ್ಟುಕೊಂಡಿರುವಂತಹ ನಾಯಕರುಗಳು ಬಹುತೇಕ ದೆಹಲಿಯ ಕೇಂದ್ರ ಕಚೇರಿಗಳಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿಯ ಕೇಂದ್ರ ಕಚೇರಿಗಳಲ್ಲಿ ಸೇರುವಂತಹ ಪದ್ಧತಿ ಆಗಿರುತ್ತೆ ಅದೇ ರೀತಿಯಾಗಿ ಇವತ್ತು ಬಿಜೆಪಿಗೆ ಕಾಂಗ್ರೆಸ್ ಅಥವಾ ಜೆಡಿಎಸ್ ಎರಡು ಪಕ್ಷಗಳಲ್ಲಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಪ್ರಭಾವಿ ನಾಯಕರೊಬ್ಬರು ಕರ್ನಾಟಕದ ಪ್ರಭಾವಿ ನಾಯಕರೊಬ್ಬರು ತಮ್ಮ ವರ್ಚಸ್ಸನ್ನ ಸುಮಾರು ಒಂದು 20-30 ವರ್ಷಗಳಿಂದ ತಮ್ಮ ವರ್ಚಸ್ಸುಗಳನ್ನ ರಾಜಕೀಯದಲ್ಲಿ ಉಳಿಸಿಕೊಂಡಿರುವಂತಹ ವ್ಯಕ್ತಿಯೊಬ್ಬರು ಬಿಜೆಪಿಗೆ ಇವತ್ತು ಸಂಜೆ 4 ಗಂಟೆಗೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಸೇರ್ಪಡೆ ಆಗ್ತಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಬಹುತೇಕ ಸಂಜೆ ವೇಳೆಗೆ ಯಾರು ಆ ಪ್ರಭಾವಿ ನಾಯಕ ಯಾವ ಪಕ್ಷದಲ್ಲಿ ಇದುವರೆಗೆ ಇದ್ರು ಈಗ ಬಿಜೆಪಿಯನ್ನು ಸೇರ್ತಿದ್ದಾರೆ ಅನ್ನೋದರ ಬಗ್ಗೆ ಸ್ಪಷ್ಟವಾಗುತ್ತೆ ಸಹಜವಾಗಿ ಚುನಾವಣೆಯ ಹೊತ್ತಿನಲ್ಲಿ ಮುಂದೆ ಚುನಾವಣೆಯಲ್ಲಿ ಯಾವ ಒಂದು ಪಕ್ಷ ತನ್ನ ಅಧಿಕಾರವನ್ನ ಮತ್ತೆ ಪಡೆದುಕೊಳ್ಳುತ್ತೆ ಅಥವಾ ಬೇರೆ ಬದಲಾವಣೆ ಆಗುತ್ತೆ ಇಂತಹ ಸಂದರ್ಭಗಳಲ್ಲಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಗಳಿಗೆ ನಾಯಕರುಗಳು ವಲಸೆ ಹೋಗುವಂತದ್ದು ಪಕ್ಷವನ್ನ ಬಿಟ್ಟು ಬೇರೆ ಸೇರ್ಪಡೆ ಆಗುವಂತದ್ದು ಈ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಹೀಗಾಗಿ ಇವತ್ತು ಕೂಡ ಅದೇ ರೀತಿಯಾದಂತಹ ಒಂದು ವೇದಿಕೆಯನ್ನ ಬಿಜೆಪಿ ಸಿದ್ಧಪಡಿಸಿದೆ ಬಹುತೇಕ ತುಂಬಾ ವರ್ಚಸ್ಸನ್ನ ಇಟ್ಟುಕೊಂಡಿರುವಂತಹ ಪ್ರಭಾವಿ ನಾಯಕ ಯಾರು ಇವತ್ತು ಬಿಜೆಪಿಯನ್ನ ಸೇರ್ಪಡೆ ಆಗ್ತಿರುವಂತಹ ನಾಯಕರ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಜೆ 4 ಗಂಟೆಗೆ ಗೊತ್ತಾಗಲಿದೆ ರಜನಿ.